ಇವತ್ತು ಜಗತ್ತಿನ ಅತಿ ಹೆಚ್ಚು ಜನರ ಹೊಟ್ಟೆಯನ್ನು ತುಂಬಿಸೋದು ಗೋಧಿ. ಇಂಥ ಒಂದು ಕ್ರಾಂತಿ ಆಯಿತು. ಆದರೆ ಬಹಳಷ್ಟು ಜನರ ವಾದ ಏನು ಅಂತಂದರೆ, ಈ ಕ್ರಾಂತಿ ಆಗುವಾಗ ದೊಡ್ಡ ಸಮಸ್ಯೆಯೂ ಆಯಿತು ಅಂತ. ಶೀತ ತಂಪು ಗುಣವನ್ನು ಹೊಂದಿದೆ. ಈಗ ತಂಪು ಅಂತ ಹೇಳಿದ ತಕ್ಷಣ ತುಂಬ ಜನರಿಗೆ ಆಶ್ಚರ್ಯ ಆಗ್ಬೋದು. ಗೋಧಿ ತಿಂದರೆ ನನಗೆ ಮೂಲವ್ಯಾಧಿ ಜಾಸ್ತಿ ಆಗುತ್ತೆ, ಉಷ್ಣ ಆಗುತ್ತೆ, ಹೊಟ್ಟೆಯಲ್ಲಿ ತ್ರಾಸಾಗತ್ತೆ, ದೇಹಕ್ಕೆ ಹೀಟ್ ಆಗಿದ್ದು ಗೊತ್ತಾಗತ್ತೆ, ಇವರು ನೋಡಿದರೆ ತಂಪು ಹೇಳ್ತಿದ್ದಾರೆ ಅಂತ. ಹೇ, ಇಮ್ಯೂನ್ ರೆಸ್ಪಾನ್ಸಿಂದಾಗಿ ಆ್ಯಂಟಿಬಾಡೀಸ್ ರಿಲೀಸ್ ಆಗುತ್ತೆ, ಇದರಿಂದಾಗಿ ನಮ್ಮ ಕರಳು ಹಾಳಾಗುತ್ತೆ ಅಂತ, ಇದರಿಂದಾಗಿ ಸೀಲಿಯಾಕ್ ಡಿಸೀಸ್ ಬರುತ್ತೆ ಅಂತ ತುಂಬ ಜನರು ಹೇಳ್ತಾರೆ. ಆಯುರ್ವೇದದ ಭಾವಪ್ರಕಾಶ ನಿಘಂಟುವಿನ ಅನ್ನೋ ಗ್ರಂಥದಲ್ಲಿ ಮೈದಾದಿಂದ ಏನೇನು ರೀತಿಯ ವಿಶೇಷ ತಿನಿಸುಗಳನ್ನು ಮಾಡಬಹುದು ಮತ್ತು ಅವುಗಳಿಂದ ದೇಹಕ್ಕಾಗೋ ಲಾಭ ಏನು ಅನ್ನೋದನ್ನು ಹೇಳಿದ್ದಾರೆ. ನಮಸ್ಕಾರ. ಇಂದು ಗೋಧಿಯ ಬಗ್ಗೆ, ಮೈದಾ, ಗ್ಲೂಟನ್ ಬಗ್ಗೆ ಎಲ್ಲ ಒಂದಿಷ್ಟು ಹೊಸ ವಿಷಯಗಳನ್ನು ತಿಳ್ಕೊಳ್ಳೋಣ. ಜೊತೆಗೆ ಬಹಳಷ್ಟು ಜನ ಗೋಧಿ ಒಳ್ಳೆಯದಲ್ಲ, ತಿನ್ನಬೇಡಿ ಅಂತ ಹೇಳ್ತಾರೆ, ಕರಳಿಗೆ ತೊಂದರೆ ಆಗುತ್ತೆ ಅಂತ. ಕೆಲವೊಬ್ಬರು ಹಾಗೇನೂ ಇಲ್ಲ, ಕೆಲವೊಬ್ಬರಿಗೆ ಮಾತ್ರ ಸಮಸ್ಯೆ ಆಗ್ಬೋದು, ನೀವು ತಿನ್ನಿ ಅಂತ ಹೇಳ್ತಾರೆ. ಆದರೆ ಇವತ್ತು ನಾವು ನಿಜವಾಗಿ ಆಯುರ್ವೇದ ಮತ್ತು ಮಾಡರ್ನ್ ಸೈನ್ಸ್ ಗೋಧಿಯ ಬಗ್ಗೆ ಏನೇನು ಹೇಳ್ತವೆ, ರಿಸರ್ಚ್ಗಳು ಏನು ಹೇಳ್ತವೆ, ಅದೆಲ್ಲದರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಆಯುರ್ವೇದ ಗೋಧಿಯ ಬಗ್ಗೆ ಏನು ಹೇಳುತ್ತೆ. ಸ್ನಿಗ್ಧ ಮಧುರ ಶೀತ ಬ್ರಹ್ಮಣ ಪಥ್ಯ ಪಿತ್ತನಾಶಕ ಅಂತ ಹೇಳ್ತಾರೆ. ಅಂದರೆ ಸ್ನಿಗ್ಧ ಜಿಡ್ಡಿನ ಅಂಶ ಇದೆ, ದೇಹದಲ್ಲಿರುವಂಥ ಡ್ರೈನೆಸ್ಸನ್ನು ಕಡಿಮೆ ಮಾಡುತ್ತೆ ಅಂತ. ಶೀತ ತಂಪು ಗುಣವನ್ನು ಹೊಂದಿದೆ. ಈಗ ತಂಪು ಅಂತ ಹೇಳಿದ ತಕ್ಷಣ ತುಂಬ ಜನರಿಗೆ ಆಶ್ಚರ್ಯ ಆಗ್ಬೋದು. ಗೋಧಿ ತಿಂದರೆ ನನಗೆ ಮೂಲವ್ಯಾಧಿ ಜಾಸ್ತಿ ಆಗುತ್ತೆ, ಉಷ್ಣ ಆಗುತ್ತೆ, ಹೊಟ್ಟೆಯಲ್ಲಿ ತ್ರಾಸಾಗತ್ತೆ, ದೇಹಕ್ಕೆ ಹೀಟ್ ಆಗಿದ್ದು ಗೊತ್ತಾಗತ್ತೆ, ಇವರು ನೋಡಿದರೆ ತಂಪು ಹೇಳ್ತಿದ್ದಾರೆ ಅಂತ. ಅದು ಮುಂದೆ ನೀವು ನೋಡ್ತಾ ಹೋದ ಹಾಗೆ ವಿಷಯ ಕ್ಲಿಯರಾಗಿ ಅರ್ಥ ಆಗುತ್ತೆ. ಬ್ರಹ್ಮಣ ಅಂದರೆ ರಸ, ರಕ್ತ, ಮಾಂಸಾದಿ ಈ ಧಾತುಗಳಿವೆಯಲ್ಲ, ಆ ಧಾತುಗಳಿಗೆ ಶಕ್ತಿಯನ್ನು ಕೊಡುತ್ತೆ, ದೇಹದ ಪುಷ್ಟಿಯನ್ನು ನೋಡಿಕೊಳ್ಳುತ್ತೆ ಅಂತ. ಇವನ್ ಶುಕ್ರಲ ಅಂತ ಕೂಡ ಹೇಳ್ತಾರೆ, ಅಂದರೆ ಕೊನೆಯ ಧಾತುವಿನ ಶಕ್ತಿಯನ್ನು ಕೂಡ ಹೆಚ್ಚು ಮಾಡುತ್ತೆ, ಹಾಗಾಗಿ ದೇಹದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ. ಪಥ್ಯ ಅಂತ ಹೇಳಿದ್ದಾರೆ, ಇದು ವೆರಿ ಸ್ಪೆಷಲ್ ವರ್ಡ್ ನೋಡಿ. ಪಥ್ಯ ಅಂತಂದರೆ ಅರ್ಥ ನಾವು ನಿತ್ಯ ಸೇವನೆ ಮಾಡಬಹುದು, ಅಂದರೆ ಬಹುತೇಕ ಎಲ್ಲರಿಗೂ ಒಳ್ಳೆಯದು ಅನ್ನೋ ಅರ್ಥ ಬರುತ್ತೆ. ಪಿತ್ತ ನಾಶಕ, ಪಿತ್ತ ಶಾಮಕ ಅಂತ ಹೇಳ್ತಾರೆ, ಅಂದರೆ ದೇಹದಲ್ಲಿ ಪಿತ್ತ ಹೆಚ್ಚಾಗಿದೆ, ಅದನ್ನು ಕಡಿಮೆ ಮಾಡಲಿಕ್ಕೆ ಕೂಡ ಗೋಧಿ ಒಳ್ಳೆಯದು ಅಂತ. ಈಗಲೂ ನಿಮಗೆ ಆಶ್ಚರ್ಯ ಆಗ್ಬೋದು, ಗೋಧಿ ತಿಂದರೆ ನಮಗೆ ಪಿತ್ತ ಆಗುತ್ತೆ, ಆದರೆ ಇದನ್ನ ಯಾಕೆ ಈಗ ಆಯುರ್ವೇದದಲ್ಲಿ ಹೇಳಿದ್ದಾರೆ ಅಂತ ಅದೀಗ ಹೇಳ್ತೇನೆ. ಎರಡನೆಯ ಚಾಪ್ಟರ್, 60 ವರ್ಷಗಳ ಹಿಂದೆ ಬದಲಾದ ಗೋಧಿ. 60 ವರ್ಷಗಳ ಹಿಂದೆ ಗೋಧಿಯಲ್ಲಿ ಏನು ಬದಲಾವಣೆ ಆಯಿತು? ನಾರ್ಮನ್ ಬೋರ್ಲಾಗ್ ಅನ್ನುವಂಥ ವಿಜ್ಞಾನಿ, ಆ ವಿಜ್ಞಾನಿಗೆ ಆಮೇಲೆ ನೊಬೆಲ್ ಅವಾರ್ಡ್ ಕೂಡ ಸಿಕ್ತು, ಹೈಬ್ರಿಡ್ ಗೋಧಿಯನ್ನು ಕಂಡುಹಿಡಿದರು. ಅದರಿಂದ ತುಂಬ ದೊಡ್ಡ ಬದಲಾವಣೆ ಆಯಿತು. ಗ್ರೀನ್ ರೆವಲ್ಯೂಷನ್ ಅಂತ ನಾವು ಹೇಳ್ತೀವಲ್ಲ, ಹಸಿರು ಕ್ರಾಂತಿ ಅಂತ, ಅದು ಆಯಿತು. ಅಂದರೆ ಅದು ಯಾವ ಥರ ಅದನ್ನು ಬದಲಾವಣೆ ಮಾಡಿದ್ರು ಗೋಧಿಯಲ್ಲಿ ಅಂತಂದರೆ, ಗೋಧಿಯ ತಳಿಗಳಲ್ಲಿ ಅಂತಂದರೆ, ಕಡಿಮೆ ಜಾಗದಲ್ಲಿ ಹೆಚ್ಚು ಗೋಧಿಯನ್ನು ಬೆಳೀಲಿಕ್ಕೆ ಸಾಧ್ಯ ಆಯಿತು, ಸುಲಭವಾಗಿ ಈ ಕ್ರಿಮಿಗಳಿಗೆ ಗೋಧಿ ಬಲಿಯಾಗೋದು ಕಡಿಮೆ ಆಯಿತು. ಜೊತೆಗೆ ಇವತ್ತು ಜಗತ್ತಿನ ಬಹುತೇಕ ಎಲ್ಲ ಕಡೆ, ಎಲ್ಲ ಖಂಡಗಳಲ್ಲಿ, ಅಂಟಾರ್ಟಿಕಾ ಒಂದು ಬಿಟ್ಟರೆ ಬೇರೆ ಎಲ್ಲ ಖಂಡಗಳಲ್ಲೂ ಗೋಧಿಯನ್ನು ಬೆಳೀತಾರೆ. ಇವತ್ತು ಜಗತ್ತಿನ ಅತಿ ಹೆಚ್ಚು ಜನರ ಹೊಟ್ಟೆಯನ್ನು ತುಂಬಿಸೋದು ಗೋಧಿ. ಇಂಥ ಒಂದು ಕ್ರಾಂತಿ ಆಯಿತು. ಆದರೆ ಬಹಳಷ್ಟು ಜನರ ವಾದ ಏನು ಅಂತಂದರೆ, ಈ ಕ್ರಾಂತಿ ಆಗುವಾಗ ದೊಡ್ಡ ಸಮಸ್ಯೆಯೂ ಆಯಿತು ಅಂತ. ಹಿಂದೆಲ್ಲ ಡಿಪ್ಲಾಯ್ಡ್ ವೀಟನ್ನು ಬೆಳೀತಾ ಇದ್ದರು, ಅದಕ್ಕೆ ಟ್ರಿಟಿಕಮ್ ಮೊನೊಕಾಕಮ್ ಅನ್ನೋದು ಅದರ ಲ್ಯಾಟಿನ್ ನೇಮ್ ಅಥವಾ ಬೊಟಾನಿಕಲ್ ನೇಮ್ ಆಗಿತ್ತು. ಆದರೆ ಈಗ ಹೆಕ್ಸಾಪ್ಲಾಯ್ಡ್ ವೀಟನ್ನು ಬೆಳೀತಾರೆ, ಅದರ ಬೊಟಾನಿಕಲ್ ನೇಮ್ ಟ್ರಿಟಿಕಮ್ ಆಸ್ಟಿವಮ್ ಅಂತ. ಅಂದರೆ ಅದರ ತಳಿಯಲ್ಲಿ ಅಷ್ಟು ದೊಡ್ಡ ಬದಲಾವಣೆ ಆಗಿದೆ. ಬಹಳಷ್ಟು ಜನರ ವಾದ ಏನು ಅಂತಂದರೆ, ಇದರಿಂದಾಗಿ ಹಿಂದಿನ ಗೋಧಿಯ ಗುಣ ಇದಕ್ಕಿಲ್ವೇ ಇಲ್ಲ, ಎಸ್ಪೆಷಲಿ ಗ್ಲೂಟೆನ್ ತುಂಬ ಜಾಸ್ತಿ ಆಗಿದೆ ಅಂತ. ಅದು ಜಾಸ್ತಿ ಆದರೆ ಏನಾಗುತ್ತೆ? ಗ್ಲೂಟೆನ್ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಗ್ಲೂಟೆನ್ ಅನ್ನೋದು ಒಂಥರ ಪ್ರೋಟೀನ್, ಅದು ಈ ಗೋಧಿಗೆ ಆ ಅಂಟಿನ ಗುಣವನ್ನು ಕೊಡುತ್ತೆ. ನಾವು ಆ ಹಿಟ್ಟನ್ನು ಕಲಸಿ ಅದನ್ನು ಉಂಡೆ ಮಾಡುವಾಗ ಆ ಅಂಟಂಟು ಗುಣ ಇದೆಯಲ್ಲ, ಆ ಗುಣವನ್ನು ಗೋಧಿಗೆ ಕೊಡೋದು ಗ್ಲೂಟನ್. ಆದರೆ ಇಲ್ಲಿ ಸಮಸ್ಯೆ ಆಗೋದೇನು ಅಂತಂದರೆ, ಮತ್ತು ಬಹಳಷ್ಟು ಜನರ ವಾದ ಏನು ಅಂತಂದರೆ, ಈಗ ಹೊಸದಾಗಿ ಏನು ಹೊಸ ತಳಿಯ ಗೋಧಿಯನ್ನು ಬೆಳೆದಕ್ಕೆ ಪ್ರಾರಂಭ ಮಾಡಿದಾರಲ್ಲ, ಆ ತಳಿಯಲ್ಲಿ ಈ ಗ್ಲೂಟೆನ್ ಪ್ರಮಾಣ ಜಾಸ್ತಿ ಇದೆ, ಇದರಿಂದಾಗಿ ನಮ್ಮ ದೇಹದಲ್ಲಿ ಆ್ಯಂಟಿಬಾಡೀಸ್ ಹೆಚ್ಚೆಚ್ಚು ರಿಲೀಸ್ ಆಗ್ತವೆ ಅಂತ. ಅಂದರೆ ಆ ಗ್ಲೂಟೆನ್ ಅನ್ನುವಂಥ ಅದನ್ನು ದೇಹ ಆ್ಯಂಟಿಜೆನ್ ಅಂತ ಕನ್ಸಿಡರ್ ಮಾಡಿ, ಅದಕ್ಕೆ ವೀಟ್ ಆ್ಯಂಟಿಜೆನ್ ಅಂತ ಹೇಳ್ತಾರೆ. ಇದು ದೇಹವನ್ನು ಪ್ರವೇಶ ಮಾಡಿದಾಗ ನಮ್ಮ ದೇಹ ಏನಂದ್ಕೊಳ್ಳುತ್ತೆ ಅಂತಂದರೆ, ಏನೋ ಕೆಟ್ಟದ್ದು ಬಂದರೆ ಇದನ್ನು ಹೊಡೆದಾಕಬೇಕು ಅಂತ. ಹಾಗಾಗಿ ಇಮ್ಯೂನ್ ರೆಸ್ಪಾನ್ಸಿಂದಾಗಿ ಆ್ಯಂಟಿಬಾಡೀಸ್ ರಿಲೀಸ್ ಆಗುತ್ತೆ, ಇದರಿಂದಾಗಿ ನಮ್ಮ ಕರಳು ಹಾಳಾಗುತ್ತೆ ಅಂತ. ಇದರಿಂದಾಗಿ ಸೀಲಿಯಾಕ್ ಡಿಸೀಸ್ ಬರುತ್ತೆ ಅಂತ ತುಂಬ ಜನರು ಹೇಳ್ತಾರೆ. ಸೀಲಿಯಾಕ್ ಡಿಸೀಸ್ ಅಂತಂದರೆ, ನಾವು ಯಾವುದೇ ರೀತಿಯ ಆಹಾರವನ್ನು ಸೇವನೆ ಮಾಡಿದರೂ ಅದರಲ್ಲಿರುವಂಥ ನ್ಯೂಟ್ರಿಯೆಂಟ್ಸನ್ನು ನಮ್ಮ ದೇಹ ಅಬ್ಸಾರ್ಬ್ ಮಾಡ್ಕೊಳ್ಳೋದೇ ಇಲ್ಲ.
ಒಳ್ಳೆ ಪೌಷ್ಟಿಕ ಆಹಾರ ತಗೊಳ್ತೇನೆ, ಆದರೆ ನನಗೆ ಹಿಮೋಗ್ಲೋಬಿನ್ ಸರಿಯಾಗಿಲ್ಲ, ಕ್ಯಾಲ್ಶಿಯಂ ಕೊರತೆ ಉಂಟು, ವಿಟಮಿನ್ ಡಿ ಕೊರತೆ ಉಂಟು, ಹೀಗೆ ನಮ್ಮ ದೇಹಕ್ಕೆ ಬೇಕಾದ ನ್ಯೂಟ್ರಿಯೆಂಟ್ ಸಿಗದೇನೆ ದೇಹ ತುಂಬ ವೀಕ್ ಆಗಿ ಹೋಗುತ್ತೆ. ಸೊ ನಿಮಗೆ ಆಶ್ಚರ್ಯ ಆಗಿತ್ತಲ್ವಾ, ಗೋಧಿ ತಂಪು, ಗೋಧಿ ಪಿತ್ತಶಮ ಶಾಮಕ ಅಂತ ಹೇಳಿದಾಗ. ಸೊ ಇದರಿಂದಾಗಿ ಬದಲಾವಣೆ ಆಗಿದೆ ಅನ್ನೋದು ತುಂಬ ಜನರ ವಾದ. ಮತ್ತು ವೆಸ್ಟರ್ನ್ ಕಂಟ್ರೀಸಲ್ಲಿ ಈ ಸೀಲಿಯಾಕ್ ಡಿಸೀಸ್ ತುಂಬ ಜಾಸ್ತಿ ಇದೆ, ನಮ್ಮ ದೇಶಗಳೆಲ್ಲ ಕಡಿಮೆ ಇದೆ ಅಂತ ಹೇಳಿದರೂ ಕೂಡ ಇತ್ತೀಚೆಗೆ ಅರ್ಥ ಆಗ್ತಿರೋದೇನು ಅಂತಂದರೆ ನಮ್ಮ ದೇಶದಲ್ಲಿ ಕೂಡ ತುಂಬ ಜನರಲ್ಲಿ ಈ ಸಮಸ್ಯೆ ಕಾಣಿಸ್ಕೊಳ್ತಿದೆ ಅಂತ. ಒಂದಿಷ್ಟು ವರ್ಷಗಳ ಹಿಂದೆ, ಸುಮಾರು ವರ್ಷಗಳ ಹಿಂದೆ, ಈಗ ಇನ್ನೂ ಜಾಸ್ತಿ ಜನರಿಗೆ ಸಮಸ್ಯೆ ಇದ್ದಿರಬಹುದು, ಉತ್ತರ ಭಾರತದವರಲ್ಲಿ 100ರಲ್ಲಿ 1ರಿಗೆ ಈ ಸಮಸ್ಯೆ ಇದೆ ಅಂತ. ಆದರೆ ದಕ್ಷಿಣ ಭಾರತೀಯರಲ್ಲಿ 1000ರಲ್ಲಿ 1ರಿಗೆ ಮಾತ್ರ ಈ ತೊಂದರೆ ಇದೆ ಅಂತ ಒಂದು ಸ್ಟಡಿ ಹೇಳಿತ್ತು. ಆ ಸ್ಟಡಿ 4-5 ಪಟ್ಟು ಆ್ಯಕ್ಚುಲಿ ಇರುತ್ತೆ. ಆ ಸ್ಟಡಿಯ ಪ್ರಕಾರ ಅದು ಒಂದು ಅಂದಾಜು ಮಾಡಿದ್ದಾರೆ. ಯಾಕೆ ಯಾಕೆ ಅಂದರೆ ದಕ್ಷಿಣ ಭಾರತದಲ್ಲಿ ಗೋಧಿಯ ಸೇವನೆ ಪ್ರಮಾಣ ಕಡಿಮೆ, ಹಾಗಾಗಿ 1000ರಲ್ಲಿ 1ರಿಗೆ ಮಾತ್ರ ಈ ತೊಂದರೆ ಇದೆ ಅಂತ. ಹಾಗಂತ ನಾವು ಏನಾದರೂ ಪರ್ಚೇಸ್ ಮಾಡುವಾಗ ಗ್ಲೂಟನ್ ಫ್ರೀ ಅನ್ನೋ ಲೇಬಲ್ ನೋಡ್ಕೊಂಡು ಪರ್ಚೇಸ್ ಮಾಡಬೇಕು ಅಂತಿಲ್ಲ. ವಿದೇಶಗಳಲ್ಲಿ, ಅದರಲ್ಲೂ ಈ ಡೆವಲಪ್ಡ್ ಕಂಟ್ರೀಸಲ್ಲಿ ಅದೊಂದು ಟ್ರೆಂಡ್ ಆಗಿಬಿಟ್ಟಿದೆ. ನಮಗೆ ಅದರ ಅವಶ್ಯಕತೆ ಇಲ್ಲ, ಆದರೆ ಈ ವಿಷಯವನ್ನು ನಾವು ತಿಳ್ಕೊಂಡಿರಬೇಕು. 4ನೇದು ಮೈದಾ. ನಿಮಗೆ ಆಶ್ಚರ್ಯ ಆಗಬಹುದು, ಆಯುರ್ವೇದದ ಭಾವಪ್ರಕಾಶ ನಿಘಂಟುವಿನ ಅನ್ನೋ ಗ್ರಂಥದಲ್ಲಿ ಮೈದಾದಿಂದ ಏನೇನು ರೀತಿಯ ವಿಶೇಷ ತಿನಿಸುಗಳನ್ನು ಮಾಡಬಹುದು ಮತ್ತು ಅವುಗಳಿಂದ ದೇಹಕ್ಕಾಗುವ ಲಾಭ ಏನು ಅನ್ನೋದನ್ನು ಹೇಳಿದ್ದಾರೆ. ಅರೆ, ಇಷ್ಟು ದಿವಸ ನೀವು ಮೈದಾ ತಿನ್ನಬೇಡಿ ಅಂತ ಹೇಳ್ತಾ ಇದ್ರಿ, ಈಗ ನೋಡಿದ್ರೆ ನಿಮ್ಮ ಗ್ರಂಥದಲ್ಲೇ ಮೈದಾದು ತಿನ್ನಿ ಅಂತ ಹೇಳಿದಾರಲ್ಲ ಅಂತ ನೀವು ಕೇಳ್ಬೋದು. ಪೂರ್ತಿ ವಿವರಣೆಯನ್ನು ಕೇಳಿ ಆಗ ನಿಮಗೆ ಮೈದಾ ಅಂದರೆ ಏನು, ಅದನ್ನು ನಾವು ತಿನ್ನಬೇಕೋ ಬೇಡವೋ ಅನ್ನೋದು ಅರ್ಥ ಆಗುತ್ತೆ. ಈಗ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಗೋಧಿ. ಗೋಧಿಯನ್ನು ಅರ್ಧ ಕಟ್ ಮಾಡಿದಾಗ ನಿಮಗೆ ಕಾಣ್ತಾ ಇರೋದು. ಹೊರಗಡೆ ಇದು ಬ್ರೌನ್ ಕಲರ್ದು ಇದೆಯಲ್ಲ, ಇದಕ್ಕೆ ವೀಟ್ ಬ್ರ್ಯಾನ್ ಅಂತ ಹೇಳ್ತಾರೆ, ಅಂದರೆ ಗೋಧಿಯ ಹೊಟ್ಟು, ಅದರ ಹೊರಗಿನ ಕವಚ. ಒಳಗಡೆ ಸ್ವಲ್ಪ ವೈಟಿಶ್ ಆಗಿ ಕಾಣ್ತಾ ಇರೋದು ಎಂಡೋಸ್ಪರ್ಮ್ ಅಂತ ಹೇಳ್ತಾರೆ. ಇನ್ನು ಚಿಕ್ಕದು ಯೆಲ್ಲೋ ಕಲರಲ್ಲಿ ಕಾಣ್ತಾ ಇರೋದು ವೀಟ್ ಜರ್ಮ್, ಅಂದರೆ ಇದು ಮುಂದೆ ನಾವು ಅದನ್ನು ಬಿತ್ತನೆ ಮಾಡಿದರೆ ಅದು ಮುಂದೆ ಗೋಧಿಯ ಗಿಡವಾಗಿ, ಅಂದರೆ ಗೋಧಿಯ ತೆನೆಯಾಗಿ ಆಗುವಂಥದ್ದು, ಅಂದರೆ ಅದರ ಮರಿ ಅಂತ ನೀವು ಅಂದ್ಕೊಳ್ಬೋದು. ಈ ವೀಟ್ ಬ್ರ್ಯಾನ್ ಇದೆಯಲ್ಲ ಹೊರಗಡೆಯ ಲೇಯರ್, ಇದರಲ್ಲಿ ತುಂಬ ಒಳ್ಳೆಯ ಪ್ರಮಾಣದಲ್ಲಿ ನಮಗೆ ನ್ಯೂಟ್ರಿಯೆಂಟ್ ಸಿಗುತ್ತೆ, ಹಲವಾರು ರೀತಿಯ ವೈಟಮಿನ್ಸ್ ಪ್ರೋಟೀನ್ಸ್ ಎಲ್ಲ ಸಿಗುತ್ತೆ. ವೀಟ್ ಜರ್ಮ್ ಇದೆಯಲ್ಲ ಅದರಲ್ಲಿ ನಮಗೆ ತುಂಬ ಒಳ್ಳೊಳ್ಳೆಯ ಫ್ಯಾಟ್ ಸಿಗುತ್ತೆ. ಆದರೆ ಗೋಧಿಯ 83% ಪಾರ್ಟ್ ಆಗಿರುವಂಥ ಆ ಒಳಗಡೆಯ ಎಂಡೋಸ್ಪರ್ಮ್ ಇದೆಯಲ್ಲ, ಅದನ್ನು ಮಾತ್ರ ತಗೊಂಡ್ರೆ ಅದನ್ನು ನಾವು ಮೈದಾ ಅಂತ ಕರಿಬೋದು. ಅಂದರೆ ಆ್ಯಕ್ಚುಲಿ ಮೈದಾ ಇದೆಯಲ್ಲ ಅದು ಕೆಟ್ಟದ್ದಲ್ಲ, ಆದರೆ ಹೋಲ್ ವೀಟ್ ಅಂದರೆ ಪೂರ್ತಿ ಗೋಧಿಯಷ್ಟು ನ್ಯೂಟ್ರಿಷಿಯಸ್ ಅಲ್ಲ, ಯಾಕೆಂದರೆ ಅದರಲ್ಲಿರೋದು ಕಾರ್ಬೋಹೈಡ್ರೇಟ್ ಮಾತ್ರ. ಹಾಗಾಗಿ ನಾವು ಮೈದಾವನ್ನು ಆಗಾಗ ಸೇವನೆ ಮಾಡಿದರೆ ಅಥವಾ ಉಳಿದ ಆಹಾರಗಳ ಜೊತೆಗೆ ಸೇವನೆ ಮಾಡಿದರೆ ನಮ್ಮ ದೇಹಕ್ಕೆ ಏನೂ ತೊಂದರೆ ಇಲ್ಲ, ಆ್ಯಕ್ಚುಲಿ ಇಲ್ಲ. ಆದರೆ ಮುಂದಿನ ಪಾರ್ಟ್ ಕೇಳಿ ನಿಮಗೆ ಗೊತ್ತಾಗುತ್ತೆ. ಏನಂದರೆ ಆ ಏನು ಪೌಡರ್ ಇದೆಯಲ್ಲ ಸ್ವಲ್ಪ ಯೆಲ್ಲೋಯಶ್ ಇರುತ್ತೆ, ಕೇವಲ ನಾವು ಮೈದಾನ ತಗೊಂಡ್ರೆ ಅದನ್ನು ಬಿಳಿ ಮಾಡಬೇಕು. ನಮ್ಮ ಕಣ್ಣಿಗೆ ಬಿಳಿಯಾಗಿರೋದು ಇಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಬ್ಲೀಚ್ ಮಾಡ್ತಾರೆ, ಬೆಂಜಾಯಿಲ್ ಪೆರಾಕ್ಸೈಡ್ ಅನ್ನುವಂಥ ಕೆಮಿಕಲ್ ಬಳಕೆ ಮಾಡಿ ಬ್ಲೀಚ್ ಮಾಡ್ತಾರೆ. ಇದನ್ನು ಎಷ್ಟೋ ದೇಶಗಳು ಬ್ಯಾನ್ ಮಾಡಿವೆ, ಕೆಲವು ದೇಶಗಳು ಇದಕ್ಕೆ ಓಕೆ ಅಂತ ಹೇಳ್ತವೆ. ಭಾಳಷ್ಟು ಜನರ ಅಭಿಪ್ರಾಯ ಏನು ಅಂತಂದರೆ ಬಹಳಷ್ಟು ಆಹಾರದ ವಸ್ತುಗಳಲ್ಲಿ ನಮಗೆ ಬೆಂಜಾಯಿಲ್ ಪೆರಾಕ್ಸೈಡ್ ನಮ್ಮ ದೇಹಕ್ಕೆ ಹೋಗುತ್ತೆ, ಹಾಗಾಗಿ ಇದರಿಂದ ಏನು ದೊಡ್ಡ ಸಮಸ್ಯೆ ಆಗಲ್ಲ, ಬ್ಲೀಚ್ ಮಾಡೋದ್ರಿಂದ ಅಲ್ಪ ಸ್ವಲ್ಪ ಅದರಲ್ಲಿ ಉಳ್ಕೊಂಡ್ರೂ ತೊಂದರೆ ಆಗಲ್ಲ, ಸೇವನೆ ಮಾಡಬಹುದು ಅಂತ. ಹಾಗಾಗಿ ಆ್ಯಸ್ ಸಚ್ ಮೈದಾ ಕೆಟ್ಟದ್ದಲ್ಲ, ಬ್ಲೀಚ್ ಮಾಡೋ ಕಾರಣದಿಂದಾಗಿ ಬೆಳ್ಳಗೆ ಮಾಡೋದ್ರಿಂದ ಸಮಸ್ಯೆ ಆಗುತ್ತೆ ಅಂತ. ಇನ್ನೂ ಒಂದು ಸ್ಟೆಪ್ ಮುಂದೆ ಹೋದರೆ ಎಲ್ಲಿ ಸಮಸ್ಯೆ ಇದೆ ಅಂತಂದರೆ ಅದಕ್ಕೆ ಇನ್ನೂ ಈ ನಾರಿನ ಅಂಶ, ಅಂಟಿನ ಅಂಶ ನಮಗೆ ಇದನ್ನು ನಾನ್ ಮಾಡಲಿಕ್ಕೆ ಅಥವಾ ಇನ್ನೇನು ಮೈದಾ ಹಿಟ್ಟಿಂದು ಅದು ಫುಲ್ ನಾರು ಆ ಎಳೆದರೆ ರಬ್ಬರ್ ಥರ ಎಳಿಬೇಕಲ್ಲ, ಆ ಒಂದು ಗುಣ ಬರಬೇಕು ಅನ್ನೋ ಕಾರಣಕ್ಕೆ ಎಲಾಕ್ಸನ್ ಅನ್ನುವಂಥ ಒಂದು ಕೆಮಿಕಲನ್ನು ಆ್ಯಡ್ ಮಾಡ್ತಾರೆ ಅಂತ. ಇದು ಬಹುತೇಕ ಎಲ್ಲ ದೇಶಗಳಲ್ಲೂ ಬ್ಯಾನ್ ಆಗಿದೆ, ಆದರೆ ನಮ್ಮಂಥ ದೇಶಗಳಲ್ಲೂ ಇದನ್ನು ಬಳಕೆ ತುಂಬ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಅಂತ ಕೆಲವು ರಿಪೋರ್ಟ್ಗಳು ಹೇಳ್ತವೆ. ಸೊ ಅದು ಏನದು ಎಲಾಕ್ಸನ್ ಅಂತಂದರೆ, ಇದನ್ನು ಲ್ಯಾಬೊರೇಟ್ರಿಗಳಲ್ಲಿ ಇಲಿಗಳಿಗೆ ಡಯಾಬಿಟಿಸ್ ತರಿಸಲಿಕ್ಕೆ ಅದರ ಇಂಜೆಕ್ಷನ್ ಕೊಡ್ತಾರೆ. ಅಂದರೆ ಇದನ್ನು ಸೇವನೆ ಮಾಡಿದಂಥ ಇಲಿಗಳಿಗೆ ಅವುಗಳ ಹೊಟ್ಟೆಯಲ್ಲಿರುವಂಥ ಪ್ಯಾನ್ಕ್ರಿಯಾಸ್ನ ಏನು ಇನ್ಸುಲಿನ್ ಬಿಡುಗಡೆ ಮಾಡುವಂಥ ಜೀವಕೋಶಗಳಿವೆಯಲ್ಲ ಅವು ನಾಶ ಆಗಿ ಅವುಗಳಿಗೆ ಡಯಾಬಿಟಿಸ್ ಬರುತ್ತೆ, ಹಾಗಾಗಿ ಇದು ಕೆಟ್ಟದ್ದು ಅಂತ. ಆದರೆ ಇದರಲ್ಲಿ ಒಂದು ಟ್ವಿಸ್ಟ್ ಇದೆ. ಕೆಲವು ಸೈಂಟಿಸ್ಟ್ ಏನು ಹೇಳ್ತಾರೆ ಅಂತಂದರೆ ಅದು ಇಲಿಗಳ ಪ್ಯಾನ್ಕ್ರಿಯಾಸನ್ನು ಹಾಳು ಮಾಡುತ್ತೆ ಹೊರತು ನಮ್ಮ ದೇಹದಲ್ಲಿ ಅಂತ ದೊಡ್ಡ ತೊಂದರೆ ಕೊಡಲ್ಲ, ಏನು ಸಮಸ್ಯೆ ಇಲ್ಲ ಅಂತ. ಆದರೆ ಇನ್ನೊಂದು ವಾದ ಏನು ಅಂತಂದರೆ, ಈವನ್ ಅಮೇರಿಕನ್ ಕೆಮಿಕಲ್ ಸೊಸೈಟಿ ಏನು ಹೇಳುತ್ತೆ ಅಂತಂದರೆ, ಅಂದರೆ ಇದು ನಮ್ಮ ದೇಹಕ್ಕೆ ಒಳಗಡೆ ಹೋದರೆ ಲಿವರ್ ಮತ್ತು ಕಿಡ್ನಿಯನ್ನು ಡ್ಯಾಮೇಜ್ ಮಾಡುತ್ತೆ ಮತ್ತು ದೇಹದ ಮೇಲೆ ವಿಷವಾಗಿ ಕೆಲಸ ಮಾಡುತ್ತೆ ಅಂತ. ಒಟ್ಟಿನಲ್ಲಿ ಮೈದಾ ಕೆಟ್ಟದ್ದಲ್ಲ, ಹಾಗಾಗಿಯೇ ಆಯುರ್ವೇದ ಗ್ರಂಥಗಳು ಅದರ ತಿಂಡಿಯನ್ನು ಹೇಳಿದ್ದು. ಆದರೆ ಮೈದಾ ಇಡೀ ಗೋಧಿಯಷ್ಟು ನ್ಯೂಟ್ರಿಷಿಯಸ್ ಅಲ್ಲ, ಜೊತೆಗೆ ಈಗ ನಾವು ಏನು ಪರ್ಚೇಸ್ ಮಾಡ್ತೀವಲ್ಲ ಅದರಲ್ಲಿ ಕೆಮಿಕಲ್ಸ್ ಇರೋ ಕಾರಣದಿಂದಾಗಿ ಅದು ಕೆಟ್ಟದ್ದು ಅಷ್ಟೆ. 5, ನಾವೇನು ಮಾಡಬೇಕು? ನೀವು ಇಷ್ಟೆಲ್ಲ ಹೇಳಿದ್ರಿ,
ಸರಿ, ನೀವೇನು ಮಾಡ್ತೀರಿ ಅಂತ ನೀವು ನಾನು ಕೇಳಿದರೆ ಅಥವಾ ನೀವೇನು ಮಾಡ್ಬೋದು ಅಂತ ನಾನು ಹೇಳೋದಿದ್ದರೆ ಅದನ್ನು ನಾನು ಈಗ ಹೇಳ್ತೇನೆ. ಮೊದಲನೇದಾಗಿ, ಯಾರಿಗೆ ಸೀಲಿಯಾಕ್ ಡಿಸೀಸ್ ಇದೆಯೋ, ಯಾರಿಗೆ ಗ್ಲೂಟೆನ್ ಅಲರ್ಜಿ ಇದೆಯೋ, ಅವರು ಸಂಪೂರ್ಣವಾಗಿ ಗೋಧಿಯನ್ನು ಅವಾಯ್ಡ್ ಮಾಡಬೇಕು. ದಕ್ಷಿಣ ಭಾರತೀಯರಲ್ಲಿ ಅದು ಕಡಿಮೆ ಇರೋದರಿಂದ ಪರವಾಗಿಲ್ಲ, ನಿಮಗೆ ಡಾಕ್ಟರ್ ಬೇಡ ಅಂತ ಹೇಳಿದರೆ, ನಿಮ್ಮಲ್ಲಿ ಅದಕ್ಕೆ ಸಂಬಂಧಪಟ್ಟ ಲಕ್ಷಣಗಳಿದ್ದರೆ, ನೀವು ಸೀಲಿಯಾಕ್ ಡಿಸೀಸ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಲಕ್ಷಣಗಳು ಕಾಣಿಸ್ಕೊಡ್ತವೆ, ನೀವು ಡಾಕ್ಟರ್ ಜೊತೆಗೆ ಡಿಸ್ಕಸ್ ಮಾಡಿದ್ರೆ ಗೊತ್ತಾಗುತ್ತೆ. ಆ ಥರ ಇದ್ದರೆ ನಿಮಗೆ ಗೋಧಿ ಬೇಡವೇ ಬೇಡ. ಇಲ್ಲದೆ ಹೋದರೆ ನಮ್ಮ ಸಾಮಾನ್ಯವಾಗಿ ಉಳಿದವರೆಲ್ಲರೂ ಆರಾಮಾಗಿ ಗೋಧಿಯನ್ನು ಬಳಕೆ ಮಾಡ್ಬೋದು, ಆದರೆ ಅದನ್ನು ಅತಿಯಾಗಿ ಸೇವನೆ ಮಾಡೋದು ಬೇಡ. ತುಂಬ ಜನರ ಕಲ್ಪನೆ ಏನು ಅಂತಂದರೆ, ಅನ್ನ ಬಿಟ್ಟು ಗೋಧಿ ತಿಂದರೆ ನನಗೆ ಬೊಜ್ಜು ಕಡಿಮೆ ಆಗುತ್ತೆ, ಶುಗರ್ ಕಡಿಮೆ ಆಗುತ್ತೆ, ಕೊಲೆಸ್ಟ್ರಾಲ್ಗೆ ಒಳ್ಳೆಯದು ಅಂತ. ಖಂಡಿತ ಆಗಿಲ್ಲ. ಅನ್ನದ ಹಾಗೆಯೇ, ಅಕ್ಕಿಯ ಹಾಗೆಯೇ, ಇದೂ ಕೂಡ ಕಾರ್ಬೋಹೈಡ್ರೇಟ್ ಆಗಿರೋದ್ರಿಂದ ಗೋಧಿ ತಿಂದರೆ ತುಂಬ ದೊಡ್ಡ ಪ್ರಮಾಣದಲ್ಲಿ ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ ಅಥವಾ ಶುಗರ್ ಕಡಿಮೆ ಆಗುತ್ತೆ ಅಂತ ಅಂದ್ಕೊಳ್ಳೋ ಹಾಗಿಲ್ಲ. ಹಾಗಾಗಿ ನಮಗೆ ಇಷ್ಟವಾಗುವಂಥ ತಿಂಡಿಗಳನ್ನು ತಯಾರು ಮಾಡ್ಕೊಳ್ಳಿಕ್ಕೆ ವಾರದಲ್ಲಿ ಒಂದೆರಡು ದಿನ ನಾವು ಗೋಧಿಯನ್ನು ಖಂಡಿತವಾಗಿ ಬಳಕೆ ಮಾಡಬಹುದು. ಕೆಲವೊಬ್ಬರು ಹೇಳ್ತಾರೆ ಅಂತ ಗೋಧಿಯನ್ನು ಪೂರ್ತಿಯಾಗಿ ಬಿಟ್ಟುಬಿಡೋ ಅವಶ್ಯಕತೆ ಇಲ್ಲ, ಅಥವಾ ಈ ಕೆಲವೊಬ್ಬರು ಹೇಳ್ತಾರೆ ಅಂತ ಗೋಧಿಯನ್ನು ನಿತ್ಯವೂ ಅತಿಯಾಗಿ ಸೇವನೆ ಮಾಡುವ ಅವಶ್ಯಕತೆಯೂ ಇಲ್ಲ. ಮತ್ತು ನಾವು ದಕ್ಷಿಣ ಭಾರತೀಯರಿಗೆ ಗೋಧಿ ಅಷ್ಟು ಸಾತ್ಮ್ಯ ಅಲ್ಲ, ಅಂದರೆ ನಮ್ಮ ಜೀನ್ ಅದನ್ನು ಅಷ್ಟು ಸುಲಭವಾಗಿ ಅಕ್ಸೆಪ್ಟ್ ಮಾಡೋದು ಕಷ್ಟ. ನಾನು ಸಾತ್ಮ್ಯ ಅಂದರೆ ಏನು ಅನ್ನೋದನ್ನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಅದನ್ನು ಬೇಕಾದರೆ ನೀವು ನೋಡ್ಕೊಳ್ಬೋದು. ಮತ್ತು ಆಗಲೇ ಹೇಳಿದ ಹಾಗೆ ಗ್ಲೂಟನ್ ಫ್ರೀ ಅಂತ ಎಲ್ಲೋ ಬರ್ಕೊಂಡಿದೆ ಅಂತ ಅದಕ್ಕೆ ಹೆಚ್ಚು ಹಣ ಕೊಟ್ಟು ಖರೀದಿ ಮಾಡುವ ಅವಶ್ಯಕತೆಯೇ ಇಲ್ಲ. ಒಂದು ಗೋಧಿಯನ್ನು ಬಿಡಬೇಕಾಗತ್ತೆ ಸಮಸ್ಯೆ ಇದ್ದರೆ, ಇಲ್ಲ ಆರಾಮಾಗಿ ನಾವು ಆಗಾಗ ಸೇವನೆ ಮಾಡಬಹುದು. ಇನ್ನು ಮೈದಾ, ನಿಜವಾಗಿಯೂ ಏನು ನಾನು ಆಗ ಹೇಳಿದ ಮೈದಾ ಇದೆಯಲ್ಲ ಆ ಥರ ಸಿಕ್ಕಿದರೆ ಖಂಡಿತ ಸೇವನೆ ಮಾಡ್ಬೋದು. ಆದರೆ ನಾವು ಮಾರ್ಕೆಟ್ಗೆ ಹೋಗಿ ತರುವಂಥ ಮೈದಾ ಇದೆಯಲ್ಲ ಅದನ್ನು ಬಳಕೆ ಮಾಡದೇ ಇರೋದು ಒಳ್ಳೆಯದು, ಯಾಕೆಂದರೆ ಬಹುತೇಕವಾಗಿ ಈ ಥರದ ಕೆಮಿಕಲ್ಗಳು ಅದರಲ್ಲಿ ಇರ್ತವೆ. ವಿಡಿಯೋ ಹೇಗನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಇನ್ನೂ ಈ ಥರದ ವಿಡಿಯೋಗಳು ಬೇಕು ಅಂತಾದರೆ ದಯವಿಟ್ಟು ಹೇಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.